ಎಸ್. ಹಾಗೆ ಮಂಡ್ಯದ ಕೆರೆಗೋಡಿನಲ್ಲಾಗಿರುವಂತಹ ಹನುಮಧ್ವಜ ತೆರವು ವಿವಾದ, ಅರಮನೆ ನಗರಿ ಮೈಸೂರಿಗೂ ಕೂಡ ಹಬ್ಬಿದೆ, ಅಲ್ಲೂ ಕೂಡ ಧರ್ಮದಂಗಲ್ ಕಿಚ್ಚು ಹೊತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಲ್ಲೂ ಕೂಡ ಕೇಸರಿ ಪಡೆ ಸಿಡಿದೆದ್ದಿತು. ಬಿಜೆಪಿ ಕಾರ್ಯಕರ್ತರು ಮೈಸೂರಿನಲ್ಲೂ ಪ್ರತಿಭಟಿಸಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೈಸೂರಿನಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಭಾರಿ ಪ್ರತಿಭಟನೆ. ಎಸ್, ಮೈಸೂರಿನಲ್ಲಿರುವಂತಹ ಚಿತ್ರಣವನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಮಧುಸೂದನಿಗೆ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಿನಲ್ಲಿ ಯಾವ ರೀತಿಯಲ್ಲಿ ಕಿಚ್ಚು ಕಂಡು ಬರ್ತಾ ಇದೆ? ಮಂಡ್ಯದಲ್ಲಾದಂತಹ ಘಟನೆ ಮೈಸೂರಿಗೂ ಕೂಡ ಕಿಚ್ಚು ವ್ಯಾಪಿಸಿರೋದ್ರಿಂದಾಗಿ ಅಲ್ಲಿನ ಪ್ರತಿಭಟನೆಯ ಚಿತ್ರಣ ನೀಡೋದಾದ್ರೆ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಮೈಸೂರಿನ ಗಾಂಧಿ ವೃತ್ತ ಏನಿದೆ, ಗಾಂಧಿ ವೃತ್ತದಲ್ಲಿ ಕೂಡ ಈಗ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಕೆರೆಗೋಡಿನಲ್ಲಿ ನಡೆದಿರತಕ್ಕಂತ ಹನುಮಧ್ವಜವನ್ನ ತೆರವುಗೊಳಿಸುವಂತಹ ಪ್ರಕರಣ ಇದೆ. ಆ ಪ್ರಕರಣವನ್ನು ಎದುರಿಸಿ ಬಿಜೆಪಿ ಈಗ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಈಗ ಮೈಸೂರಿನಲ್ಲೂ ಕೂಡ ಮೈಸೂರು ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಶಾಸಕರಿರ್ಬೋದು, ಜಿಲ್ಲಾಧ್ಯಕ್ಷರಲ್ಲಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಕೂಡ ಒಕ್ಕೊಳ್ಳರಿಂದ ಈಗ ಇದನ್ನ ಕಣ್ತಿರ್ತಕ್ಕಂಥದ್ದು. ಒಂದು ಕಡೆ ಹನುಮ ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಈಗ ರಾಜ್ಯ ಸರ್ಕಾರ ಮಾಡಿದೆ. ಆದ್ರೆ ಮನೆ ಮನೆಯಲ್ಲೂ ಕೂಡ ಈಗ ನಾವು ಹನುಮ ಧ್ವಜವನ್ನ ನೆಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಹಿಂದೂ ವಿರೋಧಿ ನೀತಿ ಏನಿದೆ, ಇದನ್ನ ತಾರಾತಕಟ್ಟಾಗಿ ಕಣ್ತಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಶಾಸಕ ಶ್ರೀವತ್ಸ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ಎಲ್ಲಿ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಆ ಒಂದು ಘಟನೆ ಬಗ್ಗೆ ತಮ್ಮ ಪ್ರತಿಭಟನಾ ಮತಗಳ ಹೇಳೋದಾದ್ರೆ? ಮಂಡ್ಯದ ಕೆರೆಗೋಡಿನಲ್ಲಿ ಏನು ನೆನ್ನೆ ನಡೆದಂಥ ಘಟನೆಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಮಾಡಿದ್ದು ಬಿಜೆಪಿಯ ಕಾರ್ಯಕರ್ತರಲ್ಲ, ಧ್ವಜವನ್ನು ಹಾರಿಸಿರುವಂಥದ್ದು ನಮ್ಮ ಯಾರೋ ವಿಚಾರ ಪರಿವಾರದ ಕಾರ್ಯಕರ್ತರಲ್ಲ. ಅಲ್ಲಿಯೇ ನಾಗರಿಕರು ಮನೆಗೊಬ್ಬರಂತ ಹೊರಗಡೆ ಬಂದು ಕೆರೆಗೋಡಿನ ಆ ಗ್ರಾಮ ಪಂಚಾಯತಿಯ ಮನೆಯಿಂದ ಜನ ಹೊರಗಡೆ ಬಂದು ಭಗವದ್ವಜವನ್ನು ಹಾರಿಸಿರುವಂಥದ್ದು. ಅಲ್ಲಿಯ ಪಂಚಾಯತಿ ನಿರ್ಣಯ ಮಾಡಿದೆ, ನಾವು ವರ್ಷಕ್ಕೆ ಎರಡು ಬಾರಿ ರಾಷ್ಟ್ರಧ್ವಜ ಹರಿಸ್ತೀವಿ, ಮಿಕ್ಕಿದ ದಿವಸ ಭಗವದ್ವಜವನ್ನು ಕೇಸರಿ ಧ್ವಜ ಇರುತ್ತೆ ಅಂತ. ಅದಾದ ನಂತರ ನಿನ್ನೆ ಜಿಲ್ಲಾಡಳಿತ ಅದನ್ನು ತರಿಸಿರುವಂಥದ್ದು. ನಾವು ಮಾಡ್ತಿರೋ ಪ್ರತಿಭಟನೆ ಧ್ವಜವನ್ನು ಇಳಿಸಿರುವುದರ ವಿರುದ್ಧ, ಜೊತೆಗೆ ಕೆರೆಗೋಡಿನ ಜನತೆಗೆ ಬೆಂಬಲ, ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಜನರಿಗೆ ನೈತಿಕ ಬೆಂಬಲವನ್ನು ಕೊಡುವಂತ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಕೇಸರಿ ಧ್ವಜ ಕಂಡ್ರನೆ ಆಗದ ರೀತಿ ನಡ್ಕೋತಿದ್ಯಾ ಅಂತ? ಹೌದು, ಕೇಸರಿ ಕಂಡ್ರನೆ ಆಗ್ತಿಲ್ಲ ಇವರಿಗೆ. ಎಲ್ಲ ಕಡೆ ಕೇಸರಿ ಆಗ್ಬಿಟ್ಟು 22ನೇ ತಾರೀಕಿನ ನಂತರ ಒಂದು ರೀತಿಯಲ್ಲಿ ವಿಚಲಿತರಾಗಿದ್ದಾರೆ. ನಿನ್ನೆ ತಾನು ನೋಡಿದ್ದೀವಿ ನಾವು ರಾಷ್ಟ್ರಪತಿಗಳನ್ನ ಏಕವಚನದಲ್ಲಿ ಕರೆದಂಥದ್ದು. ಯಾವತ್ತು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಯಾವತ್ತಾರ ಏಕವಚನ ಬಳಸಿದಾರಾ? ಅದ್ಯಾಕೆ ರಾಷ್ಟ್ರಪತಿಗಳಿಗೆ ಉಪರಾಷ್ಟ್ರಪತಿಗಳಿಗೆ ಬಳಸ್ತೀರಾ? ಯಾಕೆ ಸಾಮಾನ್ಯರಿಗೆ ಬಳಸ್ತೀರಾ? ಯಾಕೆ ನಿಮ್ಮ ಹೈಕಮಾಂಡ್ಗೆ ಏಕವಚನ ಬಳಸ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.